ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನೆದರ್ಲ್ಯಾಂಡ್ಸ್ ವಿರುದ್ಧ ಪಂದ್ಯದಲ್ಲಿ ಅಮೋಘ ಸಾಧಿಸಿ ಸೋಲಿಲ್ಲದ ಸರದಾರ್ನಾಗಿ ಮರೆಯುತ್ತಿರುವ ರೋಹಿತ್ ಶರ್ಮಾ ನೇತೃತ್ವದ ಭಾರತ ತಂಡ ಇದೀಗ ಮಹತ್ವದ ಸೆಮಿಫೈನಲ್ಗೆ ಸಜ್ಜಾಗ್ತಿದೆ ಇದಕ್ಕಾಗಿ ಟೀಮ್ ಇಂಡಿಯಾ ಆಟಗಾರರು ಬೆಂಗಳೂರಿಂದ ಮುಂಬೈಗೆ ಪ್ರಯಾಣ ಬೆಳೆಸಿ ತಲುಪಿದ್ದಾರೆ ಆದರೆ ವಿರಾಟ್ ಕೊಹ್ಲಿ ಎಲ್ಲ ಭಾರತೀಯ ಆಟಗಾರರ ಜೊತೆ ಒಟ್ಟಾಗಿ ಪ್ರಯಾಣಿಸಿಲ್ಲ ಭಾರತ ತಂಡ ವಾಂಕಡೆ ಸ್ಟೇಡಿಯಂನಲ್ಲಿ ಬುಧವಾರ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸೆಣಸುತ್ತೆ ಲೀಗ್ ಪಂದ್ಯದಲ್ಲಿ ಒಂದೇ ಒಂದು ಸೋಲು ಕಾಣದ ಭಾರತ ಸೆಮೀಸ್ಗೆ ತಲುಪಿದೆ ಇಲ್ಲಿ ಗೆದ್ದರೆ ಫೈನಲ್ಗೆ ಇರುತ್ತೆ ಆದರೆ ಸೋತರೆ ಟೂರ್ನಿಂದ ಔಟ್ ಹೀಗಾಗಿ ಉಭಯ ತಂಡಗಳಿಗೆ ಇದು ಮಾಡೋ ಇಲ್ಲವೇ ಮಾಡಿ ಪಂದ್ಯ ಟೀಮ್ ಇಂಡಿಯಾ ಸೂಪರ್ ಸ್ಟಾರ್ ವಿರಾಟ್ ಕೊಹ್ಲಿ ಇತರೆ ಆಟಗಾರರಿಗಿಂತ ಮೊದಲು ಏಕಾಂಗಿಯಾಗಿ ಮುಂಬೈ ತೆರಳಿದ್ರು ಕಪ್ಪು ಟಿ ಶರ್ಟ್ ಮತ್ತು ಬಿಳಿ ಪ್ಯಾಂಟ್ ಧರಿಸಿ ಬಿಳಿ ಸ್ನೀಕರ್ಸ್ ರೊಂದಿಗೆ ವಿರಾಟ್ ಏರ್ಪೋರ್ಟ್ನಲ್ಲಿ ಕಾಣಿಸ್ಕೊಂಡಿದ್ರು ವಿಮಾನ ನಿಲ್ದಾಣದಲ್ಲಿ ಕೊಹ್ಲಿಯನ್ನು ಕಂಡ ಅಭಿಮಾನಿಗಳು ಸೆಲ್ಫಿ ಮತ್ತು ಆಟೋಗ್ರಾಫ್ಗೆ ಮುಗಿಬಿದ್ರು ಕೊಹ್ಲಿ ಅವರು ನೆದರ್ಲ್ಯಾಂಡ್ಸ್ ವಿರುದ್ಧದ ಪಂದ್ಯಕ್ಕೆ ಕೂಡ ಇತರೆ ಆಟಗಾರರ ಜೊತೆ ಬರದೆ ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಒಬ್ಬರೇ ಪ್ರಯಾಣಿಸಿದರು ಇಡೀ ಟೂರ್ನಿಯಲ್ಲಿ ವಿರಾಟ್ ಕೊಹ್ಲಿ ತಂಡದ ಪರ ಮಹತ್ವದ ಪಾತ್ರ ವಹಿಸಿದ್ದಾರೆ ಡಚ್ ವಿರುದ್ಧ ಕೊನೆ ಪಂದ್ಯದಲ್ಲಿ ಕೇವಲ ಐವತ್ತಾರು ರನ್ ಎಸ್ಥಿತುಗಳಲ್ಲಿ ಐವತ್ತೊಂದು ರನ್ಸ್ ಇಡಿಸಿದರು ಅಲ್ಲದೆ ಬೌಲಿಂಗ್ ಮಾಡಿ ಒಂದು ವಿಕೆಟನ್ನು ಕೂಡ ಪಡೆದಿದ್ದರು ಬುಧವಾರ ಮುಂಬೈನ ವಾಂಕಡೆ ಅಂಗಳದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಸೆಮಿಫೈನಲ್ ಪಂದ್ಯ ಟೀಮ್ ಇಂಡಿಯಾ ಹೇಗಿರಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಟೀಮ್ ಇಂಡಿಯಾಗೆ ಆಲ್ ದಿ ಬೆಸ್ಟನ್ನು ತಿಳಿಸಿ